ವೈಟಿಂಗ್ ಪ್ಲೀಸ್. ಮತ್ತೊಬ್ಬ ಹೀರೋ ಬರ್ತಾ ಇದ್ದಾರೆ, ಕಿರೀಟಿ ಅಂತ. ಇವರು ಜನಾರ್ದನ್ ರೆಡ್ಡಿ ಅವರ ಮಗ. ಐ ಥಿಂಕ್ ಅವರ ಸಿಸ್ಟರ್ ಮದುವೆ ಟೈಮಲ್ಲಿ ಅವನದು ವೀಡಿಯೋ ಕ್ಲಿಪ್ಪಿಂಗ್ ಸಹ ನೋಡಿದೆ. ಡ್ಯಾನ್ಸರ್ ಆಗಿದೆ, ತುಂಬ ಪ್ರಾಮಿಸಿಂಗ್ ಅಂತ ಹುಡುಗ ಅಂತ ಅನಿಸ್ತು. ಆ್ಯಂಡ್ ನಾನು ಕೇಳಿದೆ ಯಾವಾಗ, ಇಲ್ಲ ಇನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಐ ಫೆಲ್ ದಟ್ ದೇರ್ ವಾಸ್ ಅ ಸ್ಪಾರ್ಕ್ ಇನ್ ದಟ್ ಬಾಯ್. ಕಿರೀಟಿಗೆ ಒಳ್ಳೆಯ ಒಂದು ಸ್ಪಾರ್ಕ್ ಇದೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತಾನೆ, ಒಂದು ಯೂತ್ಫುಲ್ ಹೀರೋ ಅಂತ ಅನಿಸುತ್ತೆ. ಐ ಥಿಂಕ್ ತುಂಬ ಪ್ರಾಮಿಸಿಂಗ್ ಆಗಿದೆ. ನಾವು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಭಾಳ ಅದ್ಭುತವಾಗಿ, ಐ ಥಿಂಕ್ ಒಂದು ಒಳ್ಳೆ ಒಂದು ಪ್ಯಾಕೇಜ್ ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿದಾಗ. ಐ ಥಿಂಕ್ ಒಮ್ಮೆ ಪ್ರಾಮಿಸಿಂಗ್ ಇರೋ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂದರೆ ಅದು ತಪ್ಪಾಗಲ್ಲ. ಕನ್ನಡ ಇಂಡಸ್ಟ್ರಿಗೆ ಅಂತ ಐ ಥಿಂಕ್ ತೆಲುಗು ಆಗ್ಬೋದು, ತಮಿಳ್ಗೂ ಆಗ್ಬೋದು, ಇಡೀ ಪ್ಯಾನ್ ಇಂಡಿಯಾ ಅಂತ ಅವಾಗ ಏನಂತ ಕೇಳಿ ಕರಿತಾ ಇದ್ದೀವಿ. ಐ ಥಿಂಕ್ ಈ ಮೈಂಡ್ ಬಿಕಮ್ ಅ ಪ್ಯಾನ್ ಇಂಡಿಯಾ ಹೀರೋ ಅನ್ಸ್. ಐ ಥಿಂಕ್ ವೆರಿ ಗುಡ್ ಟ್ಯಾಲೆಂಟ್. ಫಸ್ಟ್ ಎಂಟ್ರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ. ಆ್ಯಂಡ್ ಈ ಸಿನಿಮಾನ ನಮ್ಮ ರಾಧಾಕೃಷ್ಣ ಅವರು ಮಾಯಾಬಜಾರ್ ಡೈರೆಕ್ಟ್ ಮಾಡಿದ್ದು ಡೈರೆಕ್ಟ್ ಮಾಡ್ತಾರೆ. ಅವರು ಅಷ್ಟೇ ಪ್ರಾಮಿಸಿಂಗ್ ಡೈರೆಕ್ಟರ್. ಐ ಥಿಂಕ್ ಐ ವಿಶ್ ರಾಧಾಕೃಷ್ಣ ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರೊಡ್ಯೂಸ್ಡ್ ಬೈ ಸಾಯಿ ಕೊರಪಾಟಿ, ಯಾಕಂದರೆ ಅವರು ನಮ್ಮ ತುಂಬ ಆಪ್ತರು, ನಮ್ಮ ತುಂಬ ಹೈದ್ರಾಬಾದ್ಗೆ ಹೋದಾಗ ಅವರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಐ ಥಿಂಕ್ ತುಂಬ ಆತ್ಮೀಯತೆ ಅವ್ರಿಗೆ ಭಾಷೆ ಸಾಯಿ ಅವರೇ ಆಲ್ ದಿ ಬೆಸ್ಟ್. ಆ್ಯಂಡ್ ಒಳ್ಳೇದಾಗಲಿ ನಮ್ಮ ಸಿನಿಮಾಗೆ. ಮುಹೂರ್ತ ಬರಬೇಕಾಯ್ತು, ಅದು ಬರಲಿಲ್ಲ, ಬರದೇ ಹೋದ್ರೆ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ವಿಶಸ್ಸು ಯಾವತ್ತು ನಿಮ್ಮ ಮೇಲಿರುತ್ತೆ. ಕಿರೀಟಿ ಆಲ್ ದಿ ಬೆಸ್ಟ್, ವರ್ಕ್ ಹಾರ್ಡ್, ತುಂಬ ಆನೆಸ್ಟಾಗಿರು, ಆನೆಸ್ಟ್ ವರ್ಕ್ ಮಾಡು. ಆನೆಸ್ಟಿ ಇದ್ದಾಗ 100% ಯಾವಾಗ ಇದು ಮಾಡ್ತೀಯ, ದಟ್ ಇಸ್ ಮೈ ಅಡ್ವೈಸ್. ಯಾಕಂದ್ರೆ ತುಂಬ ಅಡ್ವೈಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಯೂತ್ಸು ಯೂಸ್ ಆಲ್ರೆಡಿ ನಿಮ್ಗಂತ ಒಂದು ಸ್ಟೈಲ್ ಇರುತ್ತೆ, ಒಂದು ಇದಿರುತ್ತೆ. ಜೊತೆಲಿ ಆನೆಸ್ಟಿ, ಡಿಸಿಪ್ಲಿನ್ ಯಾವತ್ತೂ ಇಟ್ಕೊಳ್ಳ. ಆಲ್ ದಿ ಬೆಸ್ಟ್ ಕಿರೀಟಿ, ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಆಫ್ ಸಾಯಿ ಕೊರಪಾಟಿ ಪ್ರೊಡಕ್ಷನ್ಗೆ. ಆಲ್ ದಿ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು, ಲವ್ ಯು ಆಲ್.